ಸೊ ಫ್ರೆಂಡ್ಸ್, ನಾವು ದೀಪಾವಳಿಗೆ ಊರಿಗೆ ಬಂದಿದ್ದೇವೆ. ಹಾಗೆ ಊರಿಗೆ ಬಂದು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅತ್ತೆಗೆ ಏನಾದರೂ ಗಿಫ್ಟ್ ಕೊಡುವ, ಅಜ್ಜಿಗೆ ಏನಾದರೂ ಗಿಫ್ಟ್ ಕೊಡುವ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದು. ಹಾಗೆ ಇದನ್ನು ತಗೊಳ್ಳುವಾಗ ಆಶು ಹೇಳಿದ ಇದುವ ಅಂತ. ಬಟ್ ಅತ್ತೆಗೆ ಇದರಲ್ಲಿ ತುಂಬ ಖುಷಿ ಆಗ್ತದೆ, ಇಂಥ ಚಿಕ್ಕ ಕರಡಿಗೆ ನೋಡಿದರೆ, ಡಬ್ಬ ನೋಡಿದರೆ. ಸೊ ನೋಡು ಅತ್ತೆ ಎಂತ ಮಾಡ್ತಾರೆ ಅಂತ. ಗಿಫ್ಟ್ ಎಣ್ಣೆ ಸ್ನಾನ ಎಲ್ಲ ಆಯಿತು. ಸೊ ನಾನು ಹೊಸ ಬಟ್ಟೆ, ಇವತ್ತು ದೀಪಾವಳಿಗೆ ಹೊಸ ಬಟ್ಟೆ ಅಂತ ಲೆಕ್ಕ. ಹಾಗಾಗಿ ನಮ್ಮಲ್ಲಿ ಹೊಸ ಬಟ್ಟೆ ತಂದಿಟ್ಟದ್ದು, ಯೂಸ್ ಇದುವರೆಗೆ ಮಾಡದಿದ್ದದ್ದು ಬಟ್ಟೆಯನ್ನು ಮಗನಿಗೆ, ಗಂಡನಿಗೆ, ನನಗೆ ತೆಗೆದಿಟ್ಟಿದ್ದೇನೆ. ಯಾಕಂದರೆ ನಾವು ಹೊಸ ಬಟ್ಟೆಗಳು ಪರ್ಚೇಸ್ ಮಾಡ್ತಾನೇ ಇರೋದಲ್ಲ, ಅದಕ್ಕೆ ದೀಪಾವಳಿಗೆ ಅಂತೇಳಿ ಸ್ಪೆಷಲ್ ತೆಗಲಿಲ್ಲ. ಏನಿತ್ತು ಹೊಸತ್ತು ಅದನ್ನು ಇಟ್ಟಿದ್ದೇನೆ. ನಮ್ಮ ನರ್ಸರಿ ಎಲ್ಲ ನೋಡ್ಕೊಳ್ತಾರಲ್ಲ, ಅವರ ಮಗಳಿಗೆ ಅಂತೇಳಿ ನಾನು ದೀಪಾವಳಿ ಗಿಫ್ಟ್ ತಂದಿದ್ದೇನೆ. ಒಂದು ಪುಟ್ಟ ಫ್ರಾಕ್, 1 ಇಯರ್ ಬೇಬಿ ಆಗ್ತಾ ಇದ್ದಾಳೆ ಅವಳು. ಸೊ 1 ಇಯರಿದ್ದು ಒಂದು ಡ್ರೆಸ್ ತರಿಸಿದ್ದೇನೆ. ಹಾಗೆ ಅವಳಿಗೆ ಬಳೆಗಳು, ಮತ್ತು ಪಿಂಕ್ ಬಳೆಗಳು, ಹಾಗೆ ಇದೆಲ್ಲ ಎಲ್ಲಿಯಾದರೂ ಹೋಗುವಾಗ ಹಾಕ್ಲಿಕ್ಕೆ ಇರುವಂಥದ್ದು ಗೋಲ್ಡ್. ಆಮೇಲೆ ಇದು ಅವಳ ಅಮ್ಮನಿಗೆ ಅಂತ ಹೇಳಿ ಗಿಫ್ಟ್ ತಗೊಂಡೆ. ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ, ಏನೋ ಬ್ಲ್ಯಾಕ್ ಕಾಣ್ತಾ ಇದೆ. ಆ್ಯಕ್ಚುಲಿ ಇಲ್ಲ, ಇದು ಲೈಟ್ ಇಲ್ಲ. ಸೊ ಇಲ್ಲಿ ಲೈಟಿಗೆ ಹಾಗೆ ಕಾಣ್ತಾ ಇದೆ. ಚೆಂದ ಇದೆ ಅಲ್ಲ ಫ್ರಾಕ್. ಮಕ್ಕಳಿಗೆ ಅವಳ ಬರ್ತ್ಡೇಗೆ ಹಾಕ್ಬೋದು, ದೀಪಾವಳಿ ಗಿಫ್ಟ್ ಅಂತೇಳಿ ಮಾಡಿದ್ದೇನೆ. ಬಟ್ ಅವಳಿಗೆ ಬರ್ತ್ಡೇಗೆ ಇದನ್ನು ಒಳ್ಳೆ ಯೂಸ್ ಮಾಡ್ಬೋದು. ಈ ಥರ ಫ್ರಿಲ್ ಫ್ರಾಕ್ ಚೆಂದ ಕಾಣಿಸಲ್ಲ ಹುಡುಗಿಯರಿಗೆ. 1 ಇಯರ್ ಹೇಳಿ ಸೈಜ್ ತಗೊಂಡಿದ್ದೇನೆ, ಗೊತ್ತಿಲ್ಲ ಸರಿ ಆಗ್ತದ ದೊಡ್ಡಾಗ್ತದ. ಒಂದು ಸಮಯ ದೊಡ್ಡಾಗಲಿಕ್ಕೂ ಸಾಕು, ಸ್ವಲ್ಪ ದಿವಸ ಬಿಟ್ಟಾಕಿದ್ರೆ ಸರಿ ಆಗ್ತದೆ. ಸ್ನಾನ ಅಭ್ಯಂಜನ ಸ್ನಾನ ಎಲ್ಲ ಆಗಿ ನಮ್ಮ ಆಶು ರೆಡಿ ಆಗಿದ್ದಾನೆ. ಹೊಸ ಬಟ್ಟೆ ಉಟ್ಟು, ಹೊಸ ಶರ್ಟ್, ಹೊಸ ಬಟ್ಟೆ. ಪಿಂಕ್ 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 ಅಂಗಿ ಉಂಟು, ಅಂಚನೆ ಒಣಗಿ ಕುಂಟುಟು ಒರೆಸುತ್ತು, ಕಪ್ಪ ಕಪ್ಪ ಪುಜ್ಜಿ ದಿಕ್ಕಿಂದ ಕಪ್ಪ ಕೊಡು. ಹುಡುಗರ ಬಲ್ಲಿ ದೀಪಾವಳಿ ಅತ್ತೇನಿ. ಸೊ ಮಿಸ್ಟರ್ ರಾಮಕೃಷ್ಣ ಭಟ್ ಕೂಡ ಅಭ್ಯಂಜನ ಸ್ನಾನವಾಗಿ ಹೊಸ ಬಟ್ಟೆ, ಇದು ನಾನೇ ಸೆಲೆಕ್ಟ್ ಮಾಡಿರುವ ಇದು ಶರ್ಟ್ ಹೇಗಿದೆ ಇವತ್ತು ಹಾಕಿದೆ, ಆದರೆ ಐರನ್ ಅಲ್ಲಿ ಇಲ್ಲ ಆಯ್ತಾ, ಅಡ್ಜಸ್ಟ್ ಮಾಡಿಕೊಳ್ಳಿ. ಇಲ್ಲೇ ಬಿಸ್ಕೆಟ್ ಕೊಟ್ಟದು ಇಂತ ಕೂತದ ಅವನು ಹಿಡ್ಕೊಳ್ಳಿ ಅಂದರೆ. ಟ್ರೆಡಿಷನಲ್ ಎಲ್ಲರಿಗೂ ನಾನು ದೀಪಾವಳಿ ಗಿಫ್ಟ್ ಕೊಡ್ತೇನೆ, ಆದರೆ ನನ್ನ ಗಂಡನಿಗೆ ಕೊಡಲಿಲ್ಲ. ಇದು ಹ್ಯಾಪಿ ದೀಪಾವಳಿ, ಎಲ್ಲರಿಗೂ ಅನುಕೂಲ ಆಗುವ ಗಿಫ್ಟ್ ಕೊಡುದು ನಾನು. ಇದು ಯಾಕೆ ಗೊತ್ತುಂಟ, ನನ್ನ ಬೆನ್ನು ತುರಿಸ್ತದೆ ಅಂತ ಆಗುವಾಗ ನೀವು ಇದರಲ್ಲಿ ಸುಳಿಸಿದ್ರೆ ಆಯ್ತು. ಕಿರಿಂಬಲ್ ಮಿಷನ್ ಅಂತ ಇದಕ್ಕೆ ಹೆಸರು ಅಂತ ಹೇಳಿದ್ರೆ ತುಳುವಿನಲ್ಲಿ ತುರಿಸುದು. ಮತ್ತೊಂದು ವಿಷಯ ಉಂಟು, ನೀವು ಕೆಲವೊಮ್ಮೆ ತುರಿಸ್ಲಿಕ್ಕೆ ಹೇಳ್ತೀರಿ, ಆಗ ನನಗೆ ಕೈಗೆಲ್ಲ ಬೆವರಾಗ್ತದಲ್ಲ ಅದಕ್ಕೆ. ನಾನು ಮಂಗಳೂರಿಂದ ತಗೊಂಡಿದ್ದು, ಹಾಗೆ ಇದು ಒಂದು ತಗೊಂಡಿದ್ದೇನೆ. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇಲ್ಲಿ ಹೂವೆಲ್ಲ ಹಾಕಿಡ್ಬೋದು, ಹಾಗೆ ಇಲ್ಲಿ ದೀಪ ಹಚ್ಚಿ ನೋಡಬೇಕು ಎಂತೆಲ್ಲ ಹೇಗೆ ಡೆಕೋರೇಷನ್ ಮಾಡೋದು ಅಂತ. ಹಾಗೆ ಫಸ್ಟಿಗೆ ತೋರಣ ಮಾಡುವ ಅಂತ ಹೇಳಿ ಮಾವಿನ ಎಲೆಯನ್ನು ತಂದಿದ್ದೇನೆ. ಸೊ ಫಸ್ಟಿಗೆ ತೋರಣ ಕಟ್ಟುವ ಅಂತ ಹೇಳಿ ಆಶು ರೆಡಿ ಮಾಡ್ತಾ ಇದ್ದೇನೆ. ಸೊ ಇಷ್ಟ ಆಯಿತು ನಮ್ಮ ತೋರಣ ಎಲ್ಲ ಕಟ್ಟಿ. ಒಂದು ಸಣ್ಣ ಕತೆ ಹೇಳ್ತೇನೆ, ನಾನು ಚಿಕ್ಕದಿರುವಾಗ ಈ ಥರ ಮಾಡಿ ನನಗೆ ಈಗಲೂ ನೆನಪಿದೆ.
ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ವೆಹಿಕಲ್ದೆಲ್ಲ, ಸಾರಿ. ಈ ಥರ ಮಾಡಿ ಒಂದು ಬುತ್ತಿ ಪಾತ್ರೆಯಲ್ಲಿ ಹಾಕಿ ಅದನ್ನು ಆಟ ಆಡ್ತಾ ಆಡ್ತಾ ನಾನು ಹಲಗೆಯ ಮೇಲೆ ಇಟ್ಟದ್ದು. ಅಲ್ಲ ಅಮ್ಮ, ನಿಂಗೆ ನೆನಪುಂಟ ಇಲ್ವಾ ಅಂತ? ಎಲ್ಲಿ ಗೊತ್ತುಂಟ? ಸ್ಲ್ಯಾಬಲ್ಲಿ ಏನೋ ಒಂದು ಥರ ಮೇಲೆ ಒಂದು ಇಟ್ಟದ್ದು. ಸಾಧಾರಣ ಒಂದು ತಿಂಗಳಾದ ಮೇಲೆ ನನಗೆ ನೆನಪಾಯ್ತು, ತೆಗೆದು ನೋಡುವಾಗ ಹುಳ, ಫುಲ್ಲು ಹುಳ ಇತ್ತು ಇದರಲ್ಲಿ. ಅದೊಂದು ಮರೆಯುವುದೇ ಇಲ್ಲ ನನಗೆ. ನೋಡಿ, ಇದು ದೊಡ್ಡ ದೀಪ, ಎರಡು ಕಲರ್ ಕಲರ್ ದೀಪ, ಕಲರ್ಫುಲ್ ಇದೆ ಅಲ್ಲ. ಸೊ ಇದು ಕೂಡ ಹಾಗೆ ಹಾಗೆ ಇದು ನಾನು ಒಮ್ಮೆ ತೋರಿಸಿದ್ದೆ, ಮಂಗಳೂರಿಂದ ಬೈ ಮಾಡಿದ್ದು. ಹಾಗೆ ಇನ್ನೆಲ್ಲ ಮಣ್ಣಿನ ಹಣತೆಗಳುಂಟು. ಇದೆರಡು ಕಲರ್ಫುಲ್ ಆಗಿದೆ. ಫೈನಲಿ ನಾನೊಂದು ಡೆಕೊರೇಷನ್ ಮಾಡಿದ್ದೇನೆ ಫ್ರೆಂಡ್ಸ್. ನಾನೊಬ್ಬಳೇ ಮಾಡಿದ್ದೆ, ನನಗೆ ಸ್ವಲ್ಪ ನನ್ನ ಅಮ್ಮ ಹೆಲ್ಪ್ ಮಾಡಿದ್ದಾರೆ. ಇವನೊಬ್ಬ ಬ್ಯುಸಿ ಇದ್ದ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ, ಒಂದು ಸಲ ಇಲ್ಲಿಗೆ ಬಂದಿದ್ದ, ಅದು ಬಿಟ್ಟರೆ ಮತ್ತೆ ನಾನೇ ಏನೋನೋ ಮಾಡಿದ್ದೇನೆ. ಹ್ಯಾಪಿ ದೀಪಾವಳಿ. ಓಕೆ ಫ್ರೆಂಡ್ಸ್, ನಮ್ದು ದೀಪ ಹಚ್ಚುದೆಲ್ಲ ಕಾರ್ಯಕ್ರಮ ಆಯ್ತು, ಹಾಗೆ ಕತ್ತಲೆ ಆಯ್ತು ನೋಡಿ. ಹಾಗೆ ನಾವು ಇವತ್ತು ಯಾವ ಡ್ರೆಸ್ ಮಾಡಿದ್ದೇವೆ ನೋಡಿ. ಸೊ ಎಲ್ಲರೂ ಒಂದೇ ರೀತಿ ಮ್ಯಾಚಿಂಗ್ ಆಗ್ಲಿಕ್ಕೆ ಬೇಕಾ? ಈಗ ಕಾಣ್ತದೆ ಗೊತ್ತಿಲ್ಲ, ಕತ್ತಲೆ ಅಲ್ಲ, ಕ್ಯಾಮರಾದಲ್ಲಿ ಹೇಗೆ ಕಾಣ್ತದೆ. ರೆಡ್. ಒಟ್ರಾಸ್ ರೆಡ್ ಹಾಕ್ಬೇಕು ಅಂತ ಹೇಳಿದ್ದೆ ಆಯ್ತಾ ಫ್ರೆಂಡ್ಸ್. ಹಾಗಾಗಿ ಇವನು ಅಪ್ಪನಲ್ಲಿ ಕೇಳಿದ, ನಂಗೊಂದು ಶರ್ಟ್ ಕೊಡಿ ಅಪ್ಪ, ರೆಡ್ ಇದು ಅಂತ. ಆಗ ಅಪ್ಪನ ಡ್ರೆಸ್ ಶರ್ಟ್ ಅಲ್ಲ, ಟೀ ಶರ್ಟ್. ಹಾಗೆ ನನ್ನ ತೋರಿಸು. ಓಕೆ, ನಾನು ಇದು ಹೊಸತ್ತು ಟಾಪ್ ನೋಡಿ. ಇದು ಥೈಲ್ಯಾಂಡ್ ಅಲ್ಲ ಅಲ್ಲ ಮಲೇಷ್ಯಾ, ಕಫ್ತಾನ್. ಕಫ್ತಾನ ಅದು ಬೇಕಾಗಿ ಬಂದ್ರುಂಟಲ್ಲ, ಹೀಗೆ ನಿಲ್ಲುದು, ಹೀಗೆ ನಿಟ್ಟು ಹೀಗೆ ಮಾಡಿದ್ರೆ ಆಕಾಶಕ್ಕೆ. ಅದನ್ನೇ ನಾನು ಹೇಳಿದ್ದು. ಈಗ ದೀಪಾವಳಿ ಎಲ್ಲರಿಗೂ ನಾನು ಗಿಫ್ಟ್ ಕೊಟ್ಟಿದ್ದೇನೆ. ನನಗೆ ಎಂತ ಗಿಫ್ಟ್ ಕೊಟ್ಟಿದ್ದಾರೆ? ಹ್ಯಾಂಡ್ ಶೇಳದ ಇದಕ್ಕೆ ನೋಡಿ, ಎಷ್ಟು ಒಳ್ಳೆ ಗಿಫ್ಟ್ ಇದೆ. ಹೇಗೆ ಹೇಳುದು? ನಾನು ನಾಡಿದ್ದು ಹೋಗುವ ಆಯ್ತಾ, ಎಲ್ಲಿಗೆ ಎಲ್ಲಿಗಾದ್ರೂ ಹೋಗುವ. ನೋಡಿ, ಇಷ್ಟು ಡೆಕೋರೇಷನ್ ನಾನೇ ಮಾಡಿದ್ದು. ಎಂತ ಗೊತ್ತುಂಟ ವಿಷಯ, ಲಕ್ಷ್ಮಿ ಬರ್ಲಿಕ್ಕೆ ಬೇಕಾಗಿ ನಾನು ಇಷ್ಟೆಲ್ಲ ತಯಾರು ಮಾಡಿದ್ದೇನೆ ಲಕ್ಷ್ಮಿ ದೇವರು ಬರ್ಲಿಕ್ಕೆ. ಲಕ್ಷ್ಮಿ ಬಂದ್ರೆ ನನಗೆ ಎಲ್ಲ ಕೊಡಿಸ್ಬೇಕು. ಓಕೆ ದೇವ್ರೆ, ನನಗೆ ತುಂಬ ಗಿಫ್ಟ್ ಬರುವಾಗ. ಇವತ್ತು ನಾನು ರಾತ್ರಿಗೆ ಸೌತೆಕಾಯಿದು ಗಟ್ಟಿ ಮಾಡಿದ್ದೇನೆ, ಸೌತೆಕಾಯಿ ಕೊಟ್ಟಿಗೆ, ಅದುವೇ ಇವತ್ತಿನ ಸ್ಪೆಷಲ್. ಹಾಗೆ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಒಂದು ನಮ್ಮ ಬೆಳಕಿನ ಹಬ್ಬ, ದೀಪ ಹಚ್ಚುವಂಥದ್ದೇ ತುಂಬ ಸ್ಪೆಷಲ್. ಹಾಗೆ ಡಮ್ 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 ಪಟಾಕಿ ಏನಿಲ್ಲ, ಸುಮ್ಮನೆ ಬೆಳಕಿನ ಹಬ್ಬ ಅಲ್ಲ, ಬೆಳಕು ಬರುವಂಥದ್ದು ದುರುಸು, ನಕ್ಷತ್ರ ಕಡ್ಡಿ, ಹಾಗೆ ನೆಲಚಕ್ರ ಹೊಡಿಲಿಕ್ಕಿದ್ದೇವೆ. ಅದೇ ರೀತಿ ಒಂದು ಸ್ಪೆಷಲ್ ಅಂತ ಹೇಳಿದರೆ, ಇವತ್ತು ಇದರಲ್ಲಿ ನಾವು ಏನಾದರೂ ಒಂದು ಅಡುಗೆ ಅಂತ ದೊಡ್ಡದಲ್ಲ, ಏನಾದರೂ ಒಂದು ಮಾಡಬೇಕು ಅಂತಿದ್ದೇವೆ. ಇದು ಶಿರಸಿಯಿಂದ ಚಿಕ್ಕಮ್ಮ ನನಗೆ ಕೊಟ್ಟಂಥ ಒಲೆ. ಇವತ್ತು ಸಮಥಿಂಗ್ ಸ್ಪೆಷಲ್ ಇರಲಿ ಅಂತ ಹೇಳಿ ನಾವು ಇಲ್ಲಿ ನಿಂತು ಏನಾದರೂ ಒಂದು ಮಾಡಬೇಕಿದ್ರಲ್ಲಿ ಅಂತ ಅಡುಗೆ ಇದ್ದೇವೆ. ಸೊ ಏನು ಮಾಡೋದು, ಎಂತ ಮಾಡೋದು ಅಂತ ಹೇಳಿ ನೋಡುವ. ಆ ಒಲೆಯಲ್ಲಿ ಒಂದು ಏನಾದರೂ ಡಿಶ್ ಮಾಡಿ ಇಲ್ಲಿ ಹೊರಗಡೆ ನಿಂತು ತಿನ್ನುವಂಥದ್ದು ಇವತ್ತಿನ ದೀಪಾವಳಿಯ ನಮ್ಮದು ಸ್ಪೆಷಲ್. ಮುಖದಲ್ಲಿ ಎಷ್ಟು ಬೆವರು ಉಂಟು ನೋಡಿ, ನಾನು ಸ್ನಾನ ಮಾಡಿದಾಗ ವಿಡಿಯೋದಲ್ಲೆಲ್ಲ ಚಿಕ್ಕ 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 ಕಾಣ್ತದೆ. ಹಾಗಂದ್ರೆ ಎಲ್ಲ ಕೆಲಸ ನಾನೇ ಮಾಡಬೇಕು, ನನಗೆ ಯಾರು ಹೆಲ್ಪ್ ಮಾಡುವುದು ಹಾಗಲ್ಲ. ಅದೆಂತ ಗೊತ್ತು, ಯಾವಾಗಲೂ ಎಲ್ಲ ಕೆಲಸ ನಾನು ಮಾಡುದಲ್ಲ, ಹಾಗೆ ನೀನು ಕೆಲಸ ಮಾಡದೆ ಕೆಲಸ ಮಾಡುವುದು ಬೆವರು. ನೋಡಿ ನೋಡಿ, ಕಮೆಂಟ್ ಮಾಡ್ತಾರೆ ಮತ್ತೆ, ಗಂಡನ ಕೈಯಲ್ಲಿ ಕೆಲಸ ಮಾಡಿಸಬಾರ್ದು, ಹೆಂಡತಿಯನ್ನು ಬಡಿಸಬಾರ್ದು, ಏನಾದ್ರೂ ಒಂದು ನೆಗೆಟಿವ್ ಕಮೆಂಟ್ ಮಾಡುವವರು ಹುಡುಕುತ್ತಾ ಇರ್ತಾರೆ. ನಾವು ಮಾತಾಡುವಾಗ ಎಲ್ಲಿ ಏನಾಗ್ತದೆ ತೊಂದ್ರೆ ಇಲ್ಲ, ಕಮೆಂಟ್ ಏನಾದ್ರೂ ಓಕೆ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಯಾಕೆ ನಗಡುದು, ಗ್ಯಾಸಿನ ಅಂಡೆಗೆ ದೊಡ್ಡ ಒಂದು ಇದು ಜಾಕೆಟ್ ಹಾಕಿ ಕುರ್ಸಿ ಆಗಿದೆ ಇಲ್ಲಿ.
ಅದು ಅಲ್ಲಿ ಇಟ್ಟದ್ದು, ಅದು ಒಳಗೊಂಡೋಗ್ಲಿಕ್ಕೆ ಇಟ್ಟದ್ದು. ಆದ್ರೆ ಅಗ್ಗೆ ಒಂದು ಹೂವು ಇಟ್ಟು ಅದಕ್ಕೊಂದು ಎಂತ ಹೇಳ್ಬೇಡ ಅಲ್ಲ. ಒಳಗೆ ನಾನು ಅದನ್ನು ತಕೊಂಡು ಹೋದ್ರೆ ಸೊಂಟ ನೋವಾಗ್ತದೆ. ಇವರು ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಸಂಜೆ ಕತ್ತಲಾಗ್ತಾ ಬಂತು. ಏನ್ ಮಾಡಿದೆ, ಅದಕ್ಕೆ ಒಂದು ಜಾಕೆಟ್ ಹಾಕಿದೆ, ಆಮೇಲೆ ಅದಕ್ಕೊಂದು ಹೂವು ಇಟ್ಟೆ. ಬಾಂಬ್ ದೊಡ್ಡದಾಗ್ಬೋದು ಅಂತ ಅದಕ್ಕೆ ಅದನ್ನ ಜಾಗ್ರತೆ ಆಗಿಟ್ಟಿದ್ದೇನೆ. ಅದನ್ನ ನಾಳೆ ಇಡುವ, ಈಗ ಪುರ್ಸೊತ್ತಿಲ್ಲ. ಅದನ್ನೆಲ್ಲ ಮಾಡಿಕೊಂಡು ಕೂತ್ರೆ ದೀಪ ಹಚ್ಚಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ನಾನು ಹಾಗೆ ಪ್ಲಾನ್ ಮಾಡಿದ್ದು. ಈಗ ಚಂದ ಕಾಣ್ತದೆ ದೀಪ ಹಚ್ಚಿ. ಹೌದು, ಎಷ್ಟು ಚಂದ ಕಾಣ್ತದೆ ನೋಡಿ. ವಾವ್, ಆಶು ಇಲ್ಲಿಂದ ಅದನ್ನೇಳು, ಅದನ್ನೇಳು ಒಂದರಿ ಹೇಳು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ಚಂದ ಕಾಣ್ತದಲ್ಲ. ನಾವೇ ಮಾಡಿ ಹೀಗೆಲ್ಲ ಮಾಡಿ ಸಂಭ್ರಮಿಸುವಾಗ ಒಂದು ಖುಷಿಯೇ ಬೇರೆ ನೋಡಿ. ಸಾಕು ಸಾಕು ನಾಟಕ ನಾಟಕ ಆಗ್ತಿದ್ದಾರೆ ನೋಡ. ನಾನ್ ಸಹ ಸುತ್ತೇನೆ ಯಾರು. ಏ ನಿಜವಾಗಿಯ, ನನಗೆ ಸಣ್ಣದಿರುವಾಗ ಎಷ್ಟು ಸುತ್ತಾ ಇದ್ದೆ ಗೊತ್ತಾ? ಸ್ಟಾಪ್ 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 ಸ್ಟಾಪ್. ನೀವು ಕೆಳಗೆ ನಿಲ್ಲಿ, ಆಡ್ತದ ಆಡ್ತದ ನೋಡ, ಕಣ್ಣು ನೋಡಿ, ನಾನು ಆಡ್ತೇನೆ. ಹೇಗೆ ಕಾಣ್ತದೆ ಅಂತ ಸಾಕು. ಹಾಗೆ ಈಗ ಬದನೆ ಸುಟ್ಟಾಕುವ ಕಾರ್ಯಕ್ರಮ ಇಲ್ಲಿ, ಇದಲ್ಲಿ ಸುಟ್ಟಾಕುದಂತೆ. ಇಲ್ಲಿ ಓಪನ್ ಎಲ್ಲ ಮಾಡ್ತಿದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಬದನೆ ಫ್ರೈ ಏನಾಗ್ತದೆ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕು. ಅದು ಸುಟ್ಟಿಲಿಕ್ಕೆ ಆಗ್ತದಾ ಇಲ್ವಾ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕು. ತುಂಬ ಕಾಮಿಡಿಯಾಗಿರ್ತದೆ ವ್ಲಾಗ್. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಪ್ರೀತಿ ಮಾಡ್ದನ ಕಲಿರಿ. ಕೊನೆಗೊಳಿಯೋದು ಪ್ರೀತಿ ಮಾತ್ರ. ಸಿಗುವನೆಂದು ಬಿಡಿಸದೆ ಅಲ್ಲಿ ತನಕ ಬಾಯ್.